व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। अपरोक्षी कृतस्त्रीशः समुपेक्षित बाबजः अपेक्षित प्रदातान्यो राघवेन्द्रान्न विद्यते। तपस्वाध्याय शुश्रूषा कृष्ण पूजा रतं मुनिं विश्वेशमिष्टदं वंदे परिव्राट चक्रवर्तिनं श्री गुरुभ्यो नमः। ई दिवस गुरुवंदनय ಮಾಲಿಕೆಯ ಈ ಕಾರ್ಯಕ್ರಮದಲ್ಲಿ ಗುರುಗಳನ್ನು ವಂದಿಸಬೇಕು ಅಂತಕ್ಕಂಥದ್ದು ಅದು ನಮ್ಮ ಜೀವನದ ಕರ್ತವ್ಯ. ಗುರುಗಳ ವಂದನೆ ಮಾಡೋದು ಅಂತಂದರೆ ಹೇಗೆ ಅಂತಂದರೆ, ಆ ಗುರುಗಳ ಗುರುತ್ವದ ಚಿಂತನೆಯನ್ನು ನಾವು ಮಾಡಿದಾಗ ಅದು ನಿಜವಾಗಿ ಅವರ ಗುರುತ್ವದ ಚಿಂತನೆಯನ್ನು ಮಾಡುವ ಮೂಲಕ ನಾವು ಆ ಗುರುಗಳಲ್ಲಿರತಕ್ಕಂತಹ ಆ ಸಾಮರ್ಥ್ಯ, ಗುರುಗಳಲ್ಲಿರತಕ್ಕಂತಹ ಜ್ಞಾನ ಹಾಗೂ ಗುರುಗಳ ಮಾರ್ಗದರ್ಶನ ಇದೆಲ್ಲವನ್ನೂ ಕೂಡ ನಾವು ಪಡೆದುಕೊಂಡಲ್ಲಿ ಆಗ ನಿಜವಾಗಿಯೂ ನಾವು ಗುರುಗಳಿಗೆ ಗೌರವವನ್ನು ಸಲ್ಲಿಸಿದ ಹಾಗಾಗತ್ತೆ ಅಂತಕ್ಕಂತಹ ಚಿಂತನೆ ನಮ್ಮಲ್ಲಿರಬೇಕು. ನಾವು ಒಂದು 50 ವರ್ಷಗಳ ಹಿಂದಿನ ಕತೆ, ಉಪನಯನ ಮಾಡ್ತಾರೆ ನಮ್ಮ ಪರಶುರಾಮ ಕ್ಷೇತ್ರದಲ್ಲಿ. ಹಿಂದೆ ಬ್ರಾಹ್ಮಣರ ವ್ಯವಹಾರ ಮತ್ತು ಬ್ರಾಹ್ಮಣರ ಆಚಾರ ವಿಚಾರಗಳು ಹೇಗಿತ್ತು ಅಂತಂದರೆ, ಪ್ರತಿಯೊಂದು ಬ್ರಾಹ್ಮಣನ ಮನೆಯಲ್ಲಿಯೂ ಆತನ ಜೀವನಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳು ಕೂಡ ಅವನಿಗಿತ್ತು. ಅಂತಹ ಸಂದರ್ಭದಲ್ಲಿ ಇವತ್ತೂ ಕೂಡ ಆ ಬ್ರಾಹ್ಮಣ ಸಮುದಾಯದಲ್ಲಿ ಒಂದು ನಿಯಮ ಇದೆ, ಮಗುವಿಗೆ 7-8 ವರ್ಷವಾದಾಗ ಉಪನಯನ ಮಾಡಿಬಿಡ್ತಾರೆ. ಉಪನಯನ ಆಗಬೇಕಾದ ಕಾಲದಲ್ಲಿ ಇವತ್ತೂ ಕೂಡ ಉಡುಪಿಯ ಪರಿಸರದಲ್ಲಿರುವ ಪರಶುರಾಮ ಕ್ಷೇತ್ರದ ಎಲ್ಲ ಬ್ರಾಹ್ಮಣ ಕುಟುಂಬಗಳಲ್ಲಿ 7-8 ವರ್ಷದಲ್ಲಿ ಉಪನಯನವನ್ನು ಕ್ರಮಬದ್ಧವಾಗಿ ಮಕ್ಕಳಿಗೆ ಮಾಡ್ತಾರೆ, ಗಂಡು ಮಕ್ಕಳಿಗೆ. ಅಂತಹ ಮಕ್ಕಳು ಉಪನಯನವಾದ ಮೇಲೆ ಗಂಡು ಮಕ್ಕಳ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಉಪನಯನ ಆದ ನಂತರ ಉಪನಯನದ ದಿವಸ ಗುರುಗಳೆಲ್ಲ ಉಪದೇಶವನ್ನು ಕೊಟ್ಟು ಹೋಗ್ತಾರೆ. ಆದರೆ ನಂತರ ಸಂಧ್ಯಾಕಾಲದಲ್ಲಿ ನಾವು ಅವತ್ತಿನ ದಿವಸ ಸಾಯಂಕಾಲದಲ್ಲಿ ನಾವು ಜಪವನ್ನು ಸರಿಯಾಗಿ ಅರ್ಥೈಸಿಕೊಂಡು ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ನಮಗೆ ಗುರುಗಳು ಹತ್ತಿರದಲ್ಲಿ ಸಿಗೋದಿಲ್ಲ. ಅವರು ಉಪದೇಶ ಮಾಡಿ ಉಪನಯನ ಸಂಸ್ಕಾರವನ್ನು ಕೊಡಿಸಿ ಅವರು ಅವರ ಮನೆಗೆ ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಸಂಧ್ಯಾ ವಂದನೆ ಮುಂತಾದವುಗಳನ್ನು ಮಾಡಬೇಕಾದ್ರೆ ನಮಗೆ ಏನು ಮಂತ್ರಗಳನ್ನು ಹೇಳ್ತಾರೋ, ಆಗ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಇವತ್ತು ಕೂಡ ಬರತಕ್ಕಂತಹ ಪ್ರಶ್ನೆ, ಯಾಕೆ ನಾನು ಈ ಶ್ಲೋಕವನ್ನು ಹೇಳಬೇಕು, ಯಾಕೆ ಆಚಮನೆಯನ್ನು ಮಾಡಬೇಕು, ಇಂತಹ ಪ್ರಶ್ನೆ ಬಂದಾಗ ನಮ್ಮ ಗೊಂದಲವನ್ನು ಪರಿಹರಿಸಲಿಕ್ಕೆ ಆವಾಗ ನಮ್ಮ ಹೆತ್ತವರು ತಂದೆ ತಾಯಂದಿರು ನೀನು ಹೇಳತಕ್ಕಂತಹ ಶ್ಲೋಕದ ಚಿಂತನೆಯನ್ನು ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡಬೇಕಾದ್ರೆ ನೀನು ಪೇಜಾವರ ಶ್ರೀಪಾದಂಗಳವರು ಸ್ಥಾಪಿಸಿರತಕ್ಕಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಓದಿ ಅಧ್ಯಯನವನ್ನು ಮಾಡಿ ಬಂದರೆ ಮಾತ್ರ ನಿನಗೆ ಅದರ ನಿಜವಾದ ಅರ್ಥ ಗೊತ್ತಾಗ್ತದೆ ಎಂಬುದಾಗಿ ಅವತ್ತು ಎಲ್ಲರೂ ಕೂಡ ಹೇಳ್ತಾ ಇದ್ರು. ಅಂದರೆ ಹೇಗೆ ಕ್ರಮ ಇತ್ತು ಅಂತಂದರೆ, ಸೌತ್ ಕೇಂದ್ರದಲ್ಲಿ ಒಂದು 4 ಮಕ್ಕಳಿದ್ದರೆ ಮನೆಯಲ್ಲಿ ಯಾರು ಅವನು ಮುಂದೆ ತನ್ನ ಜೀವನದ ವ್ಯವಹಾರವನ್ನು ನಡೆಸಿಕೊಂಡು ಹೋಗಬೇಕಾಗಿರತಕ್ಕಂತಹ ಮಕ್ಕಳನ್ನು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಸೇರಿಸುವ ಮೂಲಕ ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡುವ ಮೂಲಕ ಅವರು ಮುಂದೆ ನಮ್ಮ ಸನಾತನ ಧರ್ಮದ ಪದ್ಧತಿಗಳನ್ನು, ಮನೆತನದ ಪದ್ಧತಿಗಳನ್ನು ಮುಂದಿನ ಜನಾಂಗಕ್ಕೆ ತೆಗೆದುಕೊಂಡು ಹೋಗಬೇಕಾದರೆ, ಅವನು ಸುಸಂಸ್ಕೃತನಾಗಬೇಕಾದರೆ ಪೇಜಾವರ ಶ್ರೀಪಾದಂಗಳವರು ಅವತ್ತು ಸ್ಥಾಪನೆ ಮಾಡಿರತಕ್ಕಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಎಲ್ಲ ಮನೆಯಿಂದಲೂ ಕೂಡ ಒಬ್ಬೊಬ್ಬ ಹುಡುಗನನ್ನು ಕಳಿಸ್ತಾ ಇದ್ರು. ಇಂತಹ ಒಂದು ಮಾರ್ಗದರ್ಶನ ನಮಗೆ ಸಿಕ್ಕಿರತಕ್ಕಂಥದ್ದು ಆ ಕಾಲದಲ್ಲಿ, 50 ವರ್ಷದ ಹಿಂದಿನ ಕತೆ. ಆ ಕಾಲದಲ್ಲಿ ಊರಿನಲ್ಲಿ ಯಾರೂ ಕೂಡ ನಮಗೆ ಸರಿಯಾದ ಶಿಕ್ಷಣವನ್ನು ಕೊಡಲಿಕ್ಕೆ ಇಲ್ಲದೇ ಹೋದಾಗ ನಮಗೆಲ್ಲರಿಗೂ ದೊರಕಿರತಕ್ಕಂತಹ ಒಂದು ದೊಡ್ಡ ಭಾಗ್ಯ ಅಂತಂದರೆ ಪೇಜಾವರ ಶ್ರೀಪಾದಂಗಳವರು. ಅವರ ಆಶ್ರಯದಲ್ಲಿ ನಾವು ಬೆಳೆದೆವು ಅಂತಾದರೆ ಆಗ ಸಂಸ್ಕೃತ ಮತ್ತು ಸಂಸ್ಕೃತಿ ಇದೆರಡರ ಪರಿಚಯವನ್ನು ಕೂಡ ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತಕ್ಕಂತಹ ಕಲ್ಪನೆ ನಮಗೆ ಆವಾಗ ಬಂತು. ಆದ್ದರಿಂದ ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡುವ ಮೂಲಕ ಹಿಂದಿನ ಎಲ್ಲ ಸತ್ ಸಂಪ್ರದಾಯವನ್ನು ಮತ್ತು ಸತ್ಜ್ಞಾನವನ್ನು ಸುಜ್ಞಾನವನ್ನು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದ ಒಂದು ದೊಡ್ಡ ಪಡೆಯನ್ನೇ ನಿರ್ಮಾಣ ಮಾಡಿರತಕ್ಕಂತಹ ಪೇಜಾವರ ಶ್ರೀಪಾದಂಗಳವರ ವ್ಯಕ್ತಿತ್ವ ಅವತ್ತು ಮನೆ ಮನೆಯಲ್ಲಿಯೂ ಕೂಡ ಜನಜನಿತವಾಗಿತ್ತು. ಎಲ್ಲ ಶಿಕ್ಷಣ ಇರತಕ್ಕಂತಹ ಪ್ರತಿಯೊಬ್ಬರು ಶಿಕ್ಷಕರು ಕೂಡ ಪೇಜಾವರ ಶ್ರೀಪಾದಂಗಳವರನ್ನು ಗುರುಗಳನ್ನಾಗಿ ಅಂಗೀಕರಿಸಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ರು. ಪ್ರತಿಯೊಂದು ವಿಷಯದಲ್ಲಿಯೂ, ಕೇವಲ ಮಕ್ಕಳನ್ನು ಶಿಕ್ಷಣ ಕೊಡುವ ವಿಷಯದಲ್ಲಿ ಮಾತ್ರ ಅಲ್ಲ, ಊರಿನಲ್ಲಿ ಧಾರ್ಮಿಕ ಸಂಘಟನೆ ಆಗುವಾಗಲೂ ಕೂಡ ಪೇಜಾವರ ಶ್ರೀಪಾದಂಗಳವರ ಮಾರ್ಗದರ್ಶನವನ್ನು ಪಡೆದೇ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ಅದರಿಂದ ಸಂಸ್ಕೃತದ ಹಿಂದಿನಿಂದಲೂ ನಾನು ಹೇಳಿ ಬರ್ತಾ ಇದ್ದೆ, ಸಂಸ್ಕೃತ ಭಾಷೆಯ ಪರಿಚಯವಿಲ್ಲದೆ ನಾವು ನಮ್ಮ ಮಕ್ಕಳಿಗೆ ಏನನ್ನೂ ಹೇಳಿಕೊಟ್ಟರೂ ಕೂಡ ಅವರು
ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ಅವರು ಅದನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗದೇ ಹೋದ್ರೆ ಆಗ ಅವರಿಗೆ ಅದರಲ್ಲಿ ಆಸಕ್ತಿ ಬರೋದಿಲ್ಲ. ಆದ್ರಿಂದ ಬ್ರಾಹ್ಮಣ್ಯದ ಉಳಿಕೆಗಾಗಿ ನಾವು ಪ್ರತಿಯೊಬ್ಬರಿಗೂ ಕೂಡ ಸಂಸ್ಕೃತ ಭಾಷೆಯನ್ನು ಪರಿಚಯ ಮಾಡಿಸಿಕೊಟ್ಟರೆ ಮಾತ್ರ ಆಗ ಅದರ ತಿರುಳನ್ನು ಅರಿತುಕೊಂಡು ಆ ಎಲ್ಲ ಆಚರಣೆಗಳನ್ನು ಮಾಡಿಕೊಂಡು ಹೋಗಬಲ್ಲ ಎಂತಕ್ಕಂತಹ ವಿಚಾರವನ್ನು ನಾವಿಲ್ಲಿ ನೋಟ್ ಮಾಡಿಕೊಳ್ಳಬೇಕು ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ. ಇದು ಗುರುಗಳ ಆ ಪೂರ್ಣ ಪ್ರಜ್ಞಾ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡುವ ಮೂಲಕ ಎಲ್ಲ ಮುಂದಿನ ಮಕ್ಕಳಿಗೆ ಅವರು ಕೊಟ್ಟಿರತಕ್ಕಂತಹ ದೊಡ್ಡ ಒಂದು ಕೊಡುಗೆ. ಇನ್ನು ಎರಡನೆಯದು ಏನು ಅಂತಂದ್ರೆ, ಇದಾಯಿತು ಪೂರ್ಣ ಪ್ರಜ್ಞಾ ವಿದ್ಯಾಪೀಠವನ್ನು ಸೇರ್ತೇವೆ, ಆ ಸೇರುವ ಸಂದರ್ಭದಲ್ಲಿಯೂ ಕೂಡ ಸೇರದೇ ಇದ್ದವರಿಗೆ ಇವತ್ತು ಕೂಡ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ಎಷ್ಟೋ ಧರ್ಮಗಳು ಪ್ರಚಾರದಲ್ಲಿ ಉಂಟು. ಹಾಗಿದ್ರೆ ಯಾವ ಧರ್ಮವನ್ನು ಯಾವ ಗುರುಗಳನ್ನು ನಾವು ಹಿಡಿಬೇಕು ಅಂತ ಕನ್ಫ್ಯೂಷನ್ಸ್ ಇದ್ದಾಗ ಆವಾಗ ಆಚಾರ್ಯ ಮಧ್ವರ ಎಲ್ಲ ವಿಚಾರಗಳನ್ನು ಕೂಡ ತತ್ವಜ್ಞಾನವನ್ನು ಕೂಡ ಪುಸ್ತಕಗಳ ಮೂಲಕವೋ ಪ್ರವಚನದ ಮೂಲಕವೋ ಎಲ್ಲರಿಗೂ ತಮ್ಮ ಸರಳ ಶೈಲಿಯಲ್ಲಿ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳು ನಡೀತಾ ಇತ್ತು ಅಲ್ಲಿ ತಮ್ಮ ಸರಳ ಒಂದು ಭಾಷಣದ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ನಿಜವಾದ ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು ಎಂತಕ್ಕಂತಹ ಅರಿವನ್ನು ಮಾಧ್ವರಿಗೆ ವಿಶೇಷವಾಗಿ ಮೂಡಿಸಿರತಕ್ಕಂತಹ ಒಂದು ವಿಶೇಷ ಗುರುತ್ವ ಅಂತಕ್ಕಂಥದ್ದು ಪೇಜಾವರ ಶ್ರೀಪಾದಂಗಳವರಲ್ಲಿ ಆ ಕಾಲದಲ್ಲಿಯೇ ಇತ್ತು ಅಂತಕ್ಕಂಥದ್ದು ನಾವು ಮನಗಣಬೇಕಾಗಿದೆ. ಇದು ಎರಡನೆಯದಾಗಿ ನಾವು ಗುರುಗಳಿಂದ ಸಮಾಜದಲ್ಲಿ ಪಡೆದುಕೊಂಡಿರತಕ್ಕಂತಹ ಕೊಡುಗೆ. ಮೂರನೆಯದಾಗಿ ಈ ಮಕ್ಕಳನ್ನು ಅವರು ಸರಿ ಎಲ್ಲ ಮಕ್ಕಳು ವಿದ್ಯಾಪೀಠದಲ್ಲಿ ಓದಲಿಕ್ಕೆ ಆಗೋದಿಲ್ಲ, ಅಂತಹ ಸಂದರ್ಭದಲ್ಲಿ ಹೊರಗಡೆ ಶಿಕ್ಷಣವನ್ನು ಯಾವುದು ಅವರು ಬೇರೆ ಬೇರೆ ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಇಂತಹ ಬೇರೆ ಬೇರೆ ಶಿಕ್ಷಣವನ್ನು ಪಡೆಯುವ ಸಂದರ್ಭದಲ್ಲಿ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಮಕ್ಕಳಿಗೆ ಸಹಾಯವಾಗಲಿ ಎಂಬುದಾಗಿ ಮಾಧ್ವ ಹಾಸ್ಟೆಲ್ಗಳನ್ನು ಸ್ಥಾಪಿಸುವ ಮೂಲಕ ಆ ಮಕ್ಕಳು ನೋಡಿ, ಇವತ್ತು ನಾವು ಇಂಜಿನಿಯರ್ ಓದುವವರನ್ನಾಗ್ಲಿ ಪೇಟೆಯಲ್ಲೆಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಹೋಗ್ತೇವೆ, ಯಾವುದೋ ಪಿಜಿಗಳಲ್ಲಿ ಇರ್ತಾರೆ, ಏನೇನನ್ನೋ ತಿಂತಾರೋ ಏನೇನನ್ನೋ ಮಾಡ್ತಾರೆ, ಅಂತೂ ಅವರಿಗೆ ಆಚಾರದ ಪರಿಚಯವಿಲ್ಲದೇನೆ ಅವರ ಜೀವನ ಆ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಕಂಪನಿಗಳಲ್ಲಿ ದುಡಿಯೋದು, ಮನೆಯಲ್ಲಿ ಬಂದು ಮಲ್ಕೊಳ್ಳೋ ತಮ್ಮ ರೂಮ್ಗಳಲ್ಲಿ ಬಂದು ಮಲ್ಕೊಳ್ಳೋದು, ಆಹಾರಕ್ಕೆ ಏನೋ ಒಂದು ಸೇವನೆ ಮಾಡೋದು ಅಂತ ಇಷ್ಟಲ್ಲೇ ಮುಗಿದು ಹೋಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಮಾಧ್ವ ಹಾಸ್ಟೆಲ್ಗಳನ್ನು ಸ್ಥಾಪಿಸುವ ಮೂಲಕ ಹೊರಗಡೆ ಅವರು ಶಿಕ್ಷಣವನ್ನು ಪಡೆದ ಬಂದ ನಂತರ ನಮ್ಮ ಸಂಪ್ರದಾಯದ ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಒಂದು ಚಿಕ್ಕ ರೂಪದಲ್ಲಿ ಆದರೂ ಮಾಡಿಕೊಡಬೇಕು ಅಂತಕ್ಕಂತಹ ಸಂಕಲ್ಪದೊಂದಿಗೆ ಹಾಸ್ಟೆಲ್ಗಳನ್ನು ಅಲ್ಲಲ್ಲಿ ಸ್ಥಾಪಿಸುವ ಮೂಲಕ ಇಡೀ ಯುವ ಜನಾಂಗಕ್ಕೆ ವಿಶೇಷವಾಗಿರತಕ್ಕಂತಹ ಮಾರ್ಗದರ್ಶನವನ್ನು ನೀಡಿರತಕ್ಕಂಥದ್ದು ಪೇಜಾವರ ಶ್ರೀಪಾದಂಗಳವರ ಇನ್ನೊಂದು ದೊಡ್ಡ ಕೊಡುಗೆ. ಇವತ್ತು ಎಲ್ಲ ಯಾರೇ ಶಿಕ್ಷಣ ಸಂಸ್ಥೆಯನ್ನು ಮಾಡುವವರಾಗಿರಲಿ, ಧಾರ್ಮಿಕ ಕೇಂದ್ರಗಳಿರಲಿ, ಮಠ ಮಂದಿರಗಳಿರಲಿ, ಎಂತಹ ದೇವಸ್ಥಾನಗಳಲ್ಲಿ ಇವರು ಉತ್ತಮ ಶಿಕ್ಷಣವನ್ನು ಕೊಡತಕ್ಕಂತಹ ಆ ಜಾಗದಲ್ಲಿ ಅಂತಹ ಕಾಲೇಜುಗಳು ಇರುವ ಪರಿಸರದಲ್ಲಿ ಇಂತಹ ಹಾಸ್ಟೆಲ್ಗಳನ್ನು ಕಟ್ಟುವ ಮೂಲಕ ಸಮಾಜದಲ್ಲಿ ಯುವ ಜನಾಂಗಕ್ಕೆ ಒಂದು ಕಡೆ ಸೇರತಕ್ಕಂತಹ ಒಂದು ಕಡೆ ಸುಸಂಸ್ಕೃತವಾಗಿ ಬೆಳೆಯತಕ್ಕಂತಹ ವಾತಾವರಣವನ್ನು ನಿರ್ಮಿಸಿಕೊಡಬೇಕು ಅಂತಕ್ಕಂತಹ ಮಾರ್ಗದರ್ಶನವನ್ನು ಪೇಜಾವರ ಶ್ರೀಪಾದಂಗಳವರು ಕೊಟ್ಟಿದ್ದಾರೆ ಎಂತಕ್ಕಂತಹ ಚಿಂತನೆಯನ್ನು ಸಮಾಜದಲ್ಲಿ ಪ್ರತಿಯೊಬ್ಬ ಧಾರ್ಮಿಕ ಮುಖಂಡನು ಮಾಡಿದರೆ ನಾವು ಮಾಡಬೇಕಾಗಿರತಕ್ಕಂತಹ ಕರ್ತವ್ಯದ ಬಗ್ಗೆ ನಮಗೆ ಸರಿಯಾಗಿರತಕ್ಕಂತಹ ಪ್ರಜ್ಞೆ ಬರುತ್ತದೆ. ಇದು ಹಾಸ್ಟೆಲ್ಗಳ ಸ್ಥಾಪನೆ ಪೇಜಾವರ ಶ್ರೀಪಾದಂಗಳವರ ಇನ್ನೊಂದು ದೊಡ್ಡ ಕೊಡುಗೆ. ಅದಾದ ನಂತರ ಪೇಜಾವರ ಶ್ರೀಪಾದಂಗಳವರ ದೈನಂದಿನ ಚಟುವಟಿಕೆಯನ್ನು ನೋಡಿದಾಗ ನಾವು ಕಲಿತುಕೊಳ್ಬೇಕಾಗಿರ್ತಕ್ಕಂಥದ್ದು ಯಾಕೆ ಅಂತ ಕೇಳಿದ್ರೆ, ಪೇಜಾವರ ಶ್ರೀಪಾದಂಗಳವರು 10 ವರ್ಷ ವಿದ್ಯಾಪೀಠದಲ್ಲಿ ಓದಿದ ನಂತರ ಮಕ್ಕಳನ್ನು 2 ವರ್ಷ ತಮ್ಮ ಜೊತೆಗೆ ಪಾಠಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಕೇವಲ ಸುಧಾ ಪಾಠವನ್ನು ಮಾತ್ರ ಮಾಡುವುದಲ್ಲ, ಅವನು ಬೆಳಗ್ಗಿಂದ ಸಂಜೆಯವರೆಗೆ ಹೇಗೆ ಸಮಾಜದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ತಮ್ಮ ದಿನಚರಿಯ ಮೂಲಕ ತೋರಿಸಿಕೊಡ್ತಾ ಇದ್ರು. ಅವರು ಯಾವತ್ತೂ ಕೂಡ ಬೆಳಿಗ್ಗೆ ಹೇಳತಕ್ಕಂತಹ ಕಾಲ, ಇವತ್ತು ನಾವು ಎಷ್ಟೋ ಮಕ್ಕಳಲ್ಲಿ ಮನೆಯಲ್ಲಿ ಎಲ್ಲ ಹೇಳೋದು ಸಮಯ ಇಲ್ಲ ಸಮಯ ಇಲ್ಲ ಅಂತ, ಆದ್ರೆ ಪೇಜಾವರ ಶ್ರೀಪಾದಂಗಳವರು ಪ್ರತಿನಿತ್ಯವೂ ಕೂಡ 4:30-5 ಗಂಟೆ ಒಳಗೆ ಎದ್ದು ಮಕ್ಕಳನ್ನು ಕರೆದು ಪಾಠಕ್ಕೆ ಕೂಡಿಸಿ ಸೂರ್ಯೋದಯ ಕಾಲದಲ್ಲಿ ನಾವು ಎಷ್ಟು ಅಲರ್ಟ್ ಆಗಿರಬೇಕು, ಆಗ ನಾವು ಸರಿಯಾಗಿ ಅಧ್ಯಯನದಲ್ಲಿ ಜ್ಞಾನ ಕಾರ್ಯದಲ್ಲಿ ಪೂಜಾ ಕಾರ್ಯದಲ್ಲಿ ಜಪದ ಕಾರ್ಯದಲ್ಲಿ ತೊಡಗಿದರೆ ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಸಮಯ ಸಿಗ್ತದೆ ಅಂತಕ್ಕಂಥದ್ದನ್ನು ಹೇಳುವ ಮೂಲಕ ಉಷಕ್ಕಾಲದಿಂದ ಬೆಳಗಿನ ಪ್ರಾತಃ ಕಾಲದಲ್ಲಿ ನಮ್ಮ ಜೀವನದ ಸಮಯವನ್ನು ಅಮೂಲ್ಯವಾದ ಸಮಯವನ್ನು ಹೇಗೆ ನಾವು ಸಾರ್ಥಕ ಮಾಡಿಕೊಳ್ಳಬಹುದು ಎಂತಕ್ಕಂತಹ ವಿಚಾರವನ್ನು ತಮ್ಮ ದೈನಂದಿನ ಚಟುವಟಿಕೆಗಳ ಮೂಲಕ ತೋರಿಸಿಕೊಡ್ತಾ ಇದ್ರು. ಅದಾದ ನಂತರ ಪ್ರತಿನಿತ್ಯ ಅವರು ಬೆರೆಯತಕ್ಕಂತಹ ಜನಗಳು ಎಲ್ಲ ಶೋಷಿತರಾಗಿರಲಿ, ರಾಜಕೀಯ ವ್ಯಕ್ತಿಗಳಾಗಿರಲಿ ಅಥವಾ ಧಾರ್ಮಿಕ ಮುಖಂಡರಾಗಿರಲಿ, ಯಾರೇ ಬಂದರೂ ಕೂಡ ಅವರ ಜೊತೆಗೆ ಅವರವರಿಗೆ ಬೇಕಾಗಿರತಕ್ಕಂತಹ ಸಲಹೆಯನ್ನು ಕೊಡುವ ಮೂಲಕ
ಪ್ರತಿಯೊಬ್ಬ ಪೇಜಾವರ ಶ್ರೀಪಾದಂಗಳವರ ಒಂದು ವೈಶಿಷ್ಟ್ಯ ಹೇಗೆ ಏನಿತ್ತು ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಂದಲೂ ಎಲ್ಲವನ್ನೂ ಅವರು ನಿರೀಕ್ಷೆ ಮಾಡುವುದಿಲ್ಲ. ಯಾವ ವಿದ್ಯಾರ್ಥಿಗೆ ಯಾವುದರಲ್ಲಿ ಆಸಕ್ತಿ ಇದೆ, ಅವನು ಯಾವುದರಲ್ಲಿ ಕುಶಲಿಯಾಗಿದ್ದಾನೆ, ಅಂತಹ ಕೆಲಸವನ್ನು ಆಯಾಯ ವಿದ್ಯಾರ್ಥಿಯಲ್ಲಿ ಸಮಾಜದ ಏಳಿಗೆಗೋಸ್ಕರ ಮಾಡಿಸುವ ಮೂಲಕ, ಪ್ರವಚನ ಮಾಡುವವನಿಂದ ಪ್ರವಚನ ಮಾಡಿಸ್ತಾರೆ, ವ್ಯವಸ್ಥೆಯನ್ನು ಮಾಡುವವನಿಂದ ವ್ಯವಸ್ಥೆಗಳನ್ನು ಮಾಡಿಸಿಕೊಳ್ತಾರೆ, ಇನ್ನು ಪುಸ್ತಕ ಪ್ರಕಾಶನದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಯಿಂದ ಪುಸ್ತಕ ಪ್ರಕಾಶನವನ್ನು ಮಾಡಿಸಿಕೊಳ್ತಾರೆ, ಇನ್ನು ನಾನಾ ಜನರ ಸಂಪರ್ಕವನ್ನು ಮಾಡುವುದರಲ್ಲಿ ಹೆಚ್ಚು ಆಸಕ್ತಿ ಇರತಕ್ಕಂತಹ ವ್ಯಕ್ತಿಗೆ ಆ ಸಂಪರ್ಕ ಮಾಧ್ಯಮವನ್ನು ಒದಗಿಸಿಕೊಡ್ತಾರೆ. ಹೀಗೆ ಆಯಾಯ ಶಕ್ತಿಯನ್ನು ಅಲ್ಲಲ್ಲಿರುವ ವಿದ್ಯಾರ್ಥಿಯ ಅವನವನ ಯೋಗ್ಯತೆಗೆ ಅನುಗುಣವಾದ ಅವನಲ್ಲಿರುವ ಆ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪೇಜಾವರ ಶ್ರೀಪಾದಂಗಳವರು ಮಕ್ಕಳನ್ನು ಪೋಷಿಸುವ ಪರಿಯನ್ನು ನಾವು ಕಂಡರೆ, ಒಂದು ಮನೆಯಲ್ಲಿ ಇವತ್ತು ನಾಲ್ಕು ಮಕ್ಕಳು ನಾಲ್ಕು ವಿಧವಾಗಿ ಮಾತನಾಡಿ ಬೇರೆ ಬೇರೆ ರೀತಿಯಾಗಿ ಬದುಕುತ್ತಿದ್ದರೆ, ಪೂರ್ಣ ಪ್ರಜ್ಞ ವಿದ್ಯಾಪೀಠದಲ್ಲಿ 1,000ಕ್ಕಿಂತಲೂ ಹೆಚ್ಚು ಮಕ್ಕಳು ಇವತ್ತು ಕೂಡ ಸೇರಿದಾಗ ಪರಸ್ಪರ ಸಹೋದರ ಭಾವದಿಂದ ಎಲ್ಲರೂ ಅನ್ಯೋನ್ಯತೆಯಿಂದ ಬದುಕತಕ್ಕಂತಹ ವಾತಾವರಣ ಇವತ್ತು ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ಇದು ಎಲ್ಲ ಕುಟುಂಬಗಳ ಗೃಹಸ್ಥರಿಗೂ ಕೂಡ ವಿಶೇಷವಾಗಿ ಮಾರ್ಗದರ್ಶನ ನೀಡತಕ್ಕಂತಹ ಪೇಜಾವರ ಶ್ರೀಪಾದಂಗಳವರ ಮಕ್ಕಳನ್ನು ಬೆಳೆಸುವ ಮಾರ್ಗದರ್ಶನ ಉಂಟಲ್ಲ, ಸಮಾಜಕ್ಕೆ ಕೊಟ್ಟಿರತಕ್ಕಂತಹ ದೊಡ್ಡ ಕೊಡುಗೆ. ಈ ರೀತಿಯಾಗಿರತಕ್ಕಂತಹ ಮಕ್ಕಳಲ್ಲಿ ವಾತ್ಸಲ್ಯವನ್ನು ತೋರಿಸುವ ಮೂಲಕ, ಮಕ್ಕಳ ಸಾಮರ್ಥ್ಯಕ್ಕನುಗುಣವಾಗಿ ಅವರ ಉದ್ಯೋಗವನ್ನು ಅವರಿಗೆ ನೀಡುವ ಮೂಲಕ, ಆಯಾಯ ಮಕ್ಕಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡಿಸುವ ಮೂಲಕ ಪೇಜಾವರ ಶ್ರೀಪಾದಂಗಳವರು ಮುಂದಿನ ಧಾರ್ಮಿಕ ಮುಖಂಡರಿಗೆ ನಾವು ಹೇಗೆ ಮಕ್ಕಳನ್ನು ಸೇರಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರನ್ನು ಬೆಳೆಸಬೇಕು ಅಂತಕ್ಕಂತಹ ರೀತಿಯಲ್ಲಿ ಕೊಟ್ಟಿರತಕ್ಕಂತಹ ಮಾರ್ಗದರ್ಶನ ಗುರುಗಳ ಇನ್ನೊಂದು ವಿಶೇಷವಾಗಿರತಕ್ಕಂತಹ ಒಂದು ವೈಶಿಷ್ಟ್ಯಪೂರ್ಣವಾದ ವ್ಯಕ್ತಿತ್ವ ಎಂಬುದನ್ನು ನಾವು ತಿಳಿದುಕೊಂಡು, ಅದರ ಜೊತೆಗೆ ಪೇಜಾವರ ಶ್ರೀಪಾದಂಗಳವರು ಆ ಕಾಲದಲ್ಲಿ ನಮಗೆ ಏನಾದರೂ ಅಧ್ಯಯನ ಮಾಡಬೇಕು ಅಂತಿದ್ರೆ ಆ ಸಂದರ್ಭದಲ್ಲಿ ಓದುವ ಪುಸ್ತಕಗಳು, ಬರೆಯುವ ಪುಸ್ತಕಗಳು, ರೆಫರೆನ್ಸ್ ಪುಸ್ತಕಗಳು ಯಾವುದೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಆಚಾರ್ಯರ ಸರ್ವ ಮೂಲ ಗ್ರಂಥಗಳೆಲ್ಲವನ್ನೂ ಕೂಡ ಕನ್ನಡದಲ್ಲಿ ಭಾಷಾಂತರ ಮಾಡುವ ಮೂಲಕ ಇವತ್ತು ಪ್ರತಿಯೊಬ್ಬನೂ ಕೂಡ ಸಂಸ್ಕೃತವನ್ನು ತಿಳಿಯದೇ ಇದ್ದರೂ ಕೂಡ ಯಾವ ವ್ಯಕ್ತಿಗೆ ಆಚಾರ್ಯ ಮಧ್ವರ ವಿಚಾರಗಳನ್ನು ತಿಳಿಯಬೇಕು ಎಂತಕ್ಕಂತಹ ಆಸಕ್ತಿ ಇರ್ತದೆ, ಅಂತಹ ಎಲ್ಲ ವ್ಯಕ್ತಿಗಳಿಗೆ ದೊರೆಯಬೇಕಾದ ಪುಸ್ತಕಗಳನ್ನು ಆಯಾಯ ಪ್ರಾದೇಶಿಕ ಭಾಷೆಗಳಲ್ಲಿ, ಕನ್ನಡದಲ್ಲಿ ಆಗಲಿ, ತಮಿಳಲ್ಲಾಗಲಿ, ತೆಲುಗಲ್ಲಾಗಲಿ, ಆಯಾಯ ಪ್ರಾದೇಶಿಕ ಭಾಷೆಯಲ್ಲಿ ಸಿಗುವಂತೆ ಮಾಡುವ ಮೂಲಕ ಪ್ರತಿಯೊಬ್ಬನೂ ಕೂಡ ಆಸಕ್ತಿ ವಹಿಸಿ ಆಚಾರ್ಯ ಮಧ್ವರ ಸಂದೇಶವನ್ನು ತಿಳಿದುಕೊಳ್ಳಲಿಕ್ಕೆ ಬೇಕಾಗಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಒಂದು ಕೊಡುಗೆಯನ್ನು ಪೇಜಾವರ ಶ್ರೀಪಾದಂಗಳವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಂಡಾಗ, ಇದನ್ನೆಲ್ಲ ನಾವು ನೋಟ್ ಮಾಡಿಕೊಂಡು ನಮ್ಮ ಧಾರ್ಮಿಕ ಸಂಸ್ಥೆಗಳು, ಮಠ ಮಂದಿರಗಳು ಮುಂದೆ ಮಾಡಬೇಕಾಗಿರತಕ್ಕಂತಹ ಕೆಲಸಗಳು ಯಾವುದು ಎಂಬುದಾಗಿ ಗುರುಗಳಿಂದ ನಾವು ಮಾರ್ಗದರ್ಶನವನ್ನು ಕಂಡುಕೊಂಡ ಹಾಗ ಆಗ್ತದೆ ಅಂತಕ್ಕಂತಹ ವಿಷಯವನ್ನು ತಿಳಿಸುವುದರ ಜೊತೆಗೆ, ಇನ್ನು ಪೇಜಾವರ ಶ್ರೀಪಾದಂಗಳವರು ನಮಗೆ ನಾವು ಮಕ್ಕಳಾಗಿ ಅವರಿಂದ ಪಡೆದಿರತಕ್ಕಂತಹ ಅನುಭವ ಏನು ಅಂತ ಕೇಳಿದ್ರೆ, ನಮ್ಮನ್ನು ಯಾವುದೋ ಒಂದು ಮಠಗಳಲ್ಲಿಯೋ, ಕಾಲೇಜುಗಳಲ್ಲಿಯೋ, ಶಿಕ್ಷಣ ಸಂಸ್ಥೆಗಳಲ್ಲಿಯೋ ಅಥವಾ ಧಾರ್ಮಿಕ ಕೇಂದ್ರಗಳಲ್ಲಿಯೋ ಒಬ್ಬೊಬ್ಬ ಮಕ್ಕಳನ್ನು ಒಂದೊಂದು ಕಡೆ ಕೂಡಿಸಿ ಅಲ್ಲಿ ಅವನವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಮಾಜದ ಜನರಿಗೆ ಉಪಯೋಗವಾಗುವಂತಹ ಸಂಸ್ಥೆಗಳನ್ನು ಕಟ್ಟುವ ವಿಷಯದಲ್ಲಾಗಲಿ, ಆಡಳಿತವನ್ನು ನಡೆಸುವ ವಿಷಯದಲ್ಲಾಗಲಿ, ಅವರು ಕೊಟ್ಟಿರತಕ್ಕಂತಹ ಸ್ವಾತಂತ್ರ್ಯ ಎಲ್ಲವನ್ನೂ ಪೇಜಾವರ ಶ್ರೀಪಾದಂಗಳವರು ಎಲ್ಲವನ್ನು ಗಮನಿಸುತ್ತಿರುತ್ತಾರೆ. ಆದರೆ ಪ್ರತಿಯೊಂದು ಮಕ್ಕಳಿಗೂ ಕೂಡ ತಾವೇನಾದರೂ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಯಾರಿಗಾದರೂ ಮನಸ್ಸಲ್ಲಿ ಬಂದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಸ್ವಾತಂತ್ರ್ಯವನ್ನು ಕೂಡ ಪೇಜಾವರ ಶ್ರೀಪಾದಂಗಳವರು ಕೊಡ್ತಾ ಇದ್ರು. ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಪ್ರತಿಬಂಧಕಗಳು ಇದ್ದಾಗ, ಮೇಲಿನ ಅಧಿಕಾರಿಗಳಿಂದ ನಮಗೆ ಅದಕ್ಕೆ ಸರಿಯಾದ ಸಹಕಾರ ದೊರೆಯದೆ ಹೋದರೆ ಆಗ ಸಂಸ್ಥೆಗಳ ಬೆಳವಣಿಗೆಗಳಿಗೆ ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡಲಿಕ್ಕೆ ಕೆಲವರಿಗೆ ಕಷ್ಟವಾಗ್ತದೆ. ಇಂತಹ ವಾತಾವರಣ ಇವತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡ್ತೇವೆ. ಆದರೆ ಪೇಜಾವರ ಶ್ರೀಪಾದಂಗಳವರ ಮಠ ಮಂದಿರಗಳಲ್ಲಿ ಅವರು ಮಾಡತಕ್ಕಂತಹ ಆ ಒಳ್ಳೆಯ ಕೆಲಸಗಳಿಗೆ ಸಂಪೂರ್ಣವಾಗಿರತಕ್ಕಂತಹ ಸ್ವಾತಂತ್ರ್ಯ ಮತ್ತು ಪ್ರೋತ್ಸಾಹವನ್ನು ಪೇಜಾವರ ಶ್ರೀಪಾದಂಗಳವರು ಕೊಡ್ತಾ ಇದ್ರು. ನಾವು 10-30 ವರ್ಷದ ಹಿಂದೆ ಚೆನ್ನೈಗೆ ಬಂದಾಗ ಇಲ್ಲಿ ಟಿ ನಗರದಲ್ಲಿ ಒಂದು ಮಠ ಇತ್ತು. ಇವತ್ತು ಪೇಜಾವರ ಮಠದ 8 ಮಠಗಳು ತಮಿಳುನಾಡಿನಲ್ಲಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಎಲ್ಲ ಕಡೆಯೂ ಕೂಡ ಪೇಜಾವರ ಶ್ರೀಪಾದಂಗಳವರ ಶಿಷ್ಯರು ವಿಶೇಷವಾಗಿ ಅಲ್ಲಿ ಕೆಲಸವನ್ನು ಮಾಡಿ ಸಮಾಜದಲ್ಲಿ ಆಗಬೇಕಾಗಿರತಕ್ಕಂತಹ ಧಾರ್ಮಿಕ ಸೇವೆಗಳಾಗಲಿ, ಆ ಸಮಾಜದಲ್ಲಿ ಯಾವುದೇ ಗೃಹಸ್ಥಾಶ್ರಮವನ್ನು ಗೃಹಸ್ಥಾಶ್ರಮಿಗಳಿಗೆ ಬೇಕಾಗಿರತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡತಕ್ಕಂಥ ವಿಷಯದಲ್ಲಾಗಲಿ, ಯಾರಿಗಾದರೂ ಜಿಜ್ಞಾಸೆ ಇದ್ದರೆ, ಧಾರ್ಮಿಕ ಜಿಜ್ಞಾಸೆ ಇದ್ದರೆ ಪಾಠ ಪ್ರವಚನವನ್ನು ನಡೆಸುವ ಮೂಲಕವಾಗಲಿ, ಅವರಿಗೆ ಬೇಕಾದ ಎಲ್ಲ ಸೌಕರ್ಯವನ್ನು ಕೊಡುವುದಕ್ಕೆ ಬೇಕಾಗಿರತಕ್ಕಂತಹ 8 ಮಠಗಳನ್ನು ಇವತ್ತು ಸಕ್ರಿಯವಾಗಿ ನಡೆಸುವುದಕ್ಕೆ ಬೇಕಾದ ಮಕ್ಕಳನ್ನು ಅಲ್ಲಲ್ಲಿ ಕೂಡಿಸಿ ವಾತ್ಸಲ್ಯದಿಂದ ಬೆಳೆಸಿರತಕ್ಕಂತಹ ಪೇಜಾವರ ಶ್ರೀಪಾದಂಗಳವರ
ಒಂದು ವ್ಯಕ್ತಿತ್ವ ಅದು ನಮಗೆ ಸದಾ ಮಾರ್ಗದರ್ಶನವಾಗಿರಲಿ ಎಂಬುದಾಗಿ ನಾವು ಸದಾ ಪ್ರಾರ್ಥನೆಯನ್ನು ಮಾಡುತ್ತಾ ಇರ್ತೇವೆ. ಅಂತಹ ಪೇಜಾವರ ಶ್ರೀಪಾದಂಗಳವರು ಗುರುಕುಲವನ್ನು ಸ್ಥಾಪಿಸುವ ಮೂಲಕ, ಅದರ ಜೊತೆಗೆ ಗೋವುಗಳನ್ನು ಬೆಳೆಸುವುದಕ್ಕೆ ಬೇಕಾಗಿರತಕ್ಕಂತಹ ಗೋಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ, ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರೋತ್ಸಾಹವನ್ನು ಕೊಡತಕ್ಕಂತಹ ಧಾರ್ಮಿಕ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುತ್ತಿರತಕ್ಕಂಥದ್ದು ಪೇಜಾವರ ಶ್ರೀಪಾದಂಗಳವರ ದೊಡ್ಡ ವ್ಯಕ್ತಿತ್ವ. ಇವತ್ತು ಮಾಧ್ವರಲ್ಲಿಯೂ ಕೂಡ ಕೆಲವು ಗುಂಪುಗಳು ಬೇರೆ 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 ರೀತಿಯಲ್ಲಿ ಸಂಪರ್ಕವಿಲ್ಲದೆ ಅವರವರ ರೀತಿಯಲ್ಲಿ ಅವರವರು ಆಚರಣೆ ಮಾಡಿಕೊಂಡು ತಮಗೆ ಗೊತ್ತಿದ್ದದ್ದನ್ನು ಆಚರಣೆ ಮಾಡಿಕೊಂಡು ಹೋಗಿರತಕ್ಕಂತಹ ಪ್ರಾದೇಶಿಕ ಜಾಗಗಳು ನಾವು ಕಾಣ್ತೇವೆ. ಆದರೆ ಎಲ್ಲ ಮಾಧ್ವರಲ್ಲಿ ಯಾವ ಯಾವ ವ್ಯಕ್ತಿಗಳಿದ್ದಾರೆ, ಯಾವ ಯಾವ ಪಂಗಡ ಇದೆ, ಯಾವ ಯಾವ ಮಠಮಾನ್ಯಗಳಿದೆ, ಅವರೆಲ್ಲರನ್ನೂ ಕೂಡ ವರ್ಷಕ್ಕೊಂದು ಬಾರಿಯೋ ಎರಡು ಬಾರಿಯೋ ಸಮ್ಮೇಳನಗಳನ್ನು ನಡೆಸುವ ಮೂಲಕ ಎಲ್ಲರನ್ನೂ ಕೂಡ ಒಂದು ಕಡೆ ಸೇರಿಸಿ, ಇದು ಕೇವಲ ಮಾಧ್ವರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಇಡೀ ಹಿಂದೂಗಳನ್ನು ಒಂದು ಕಡೆ ಸೇರಿಸತಕ್ಕಂತಹವನ್ನು ನಾವು ಅವರ ವಿಚಾರಗಳನ್ನು ನಾವು ತಿಳಿದುಕೊಂಡ್ರೆ ಆಗ ನಿಜವಾಗಿಯೂ ಇವತ್ತು ನಾವೆಲ್ಲರೂ ಆ ಸಮ್ಮೇಳನಗಳನ್ನು